ಶಿಷ್ಯರು ಸತ್ಯ ಸಂತುಷ್ಟ ತೀರ್ಥರು ಅಂತ. ಅದರ ಮಧ್ಯದಲ್ಲಿ ಇದನ್ನ ತೋರಿಸ್ತೇನೆ. ಕೇಳಿದ್ದೀರಿ, ಆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಕಲಾಕೌಶಲ ಹೇಗಿತ್ತು ಅಂತ. ವರ್ಸೋವಾದೊಳಗೆ ಅಥವಾ ಸುಧಾಮಂಗಲ ದಿವಸ ವಜ್ರ ಮಂಟಪ ಹಾಕಿದ್ದು ನೀವೆಲ್ಲ ನೋಡಿದ್ರಿ. ಆ ನವ ವಜ್ರ ಖಚಿತವಾದಂತಹ ನವರತ್ನಗಳು, ಒಂದು ಹಸಿರು ಒಂದು ಬಿಳಿ ಒಂದು ಕೆಂಪು, ಹಸಿರು ಬಿಳಿ ಕೆಂಪು, ಕೆಲವು ಗುಂಡ, ಕೆಲವು ಬದಾಮಿ ಆಕಾರದಲ್ಲಿ, ಕೆಲವು ಚೌಕ ಆಕಾರದೊಳಗೆ ಆ ಪಚ್ಚೆಗಳನ್ನ ಜೋಡಿಸಿದ್ದಾರೆ. ಇದೆಲ್ಲ ಯಾರು ಜೋಡಿಸಿದ್ರು? ಅಕ್ಕ ಸಾಲಿಗೆ ಕೆಲಸ ಮಾಡುವವನಷ್ಟೇ. ಸತ್ಯಧರ್ಮ ತೀರ್ಥರು ತಾವು ಎದುರಿಗೆ ಕುಳಿತುಕೊಂಡು ಇಲ್ಲಿ ಈ ಹವಳ ಹಾಕು, ಇಲ್ಲಿ ಈ ಪಚ್ಚೆ ಹಾಕು, ಇಲ್ಲಿ ಈ ವಜ್ರ ಹಾಕು, ಹೀಗೆ ಹಾಕಿದ್ರೆ ಇದು ಸರಿಯಾದಂತಹ ಶಿಲ್ಪ ಅಂತ ತಾವೇ ಸ್ವತಃ ಕೂತು ಮಾಡಿಸಿರತಕ್ಕಂತಹ ಮಂಟಪ. ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರ ಕಾಲದೊಳಗೆ ಏನು ನೀವು ಕಥೆ ಕೇಳ್ತೀರಿ, 64 ವಿದ್ಯೆಗಳವರಿಗೆ ಬರ್ತಾ ಇತ್ತು ಅಂತ. ಹಾಗೆ ಶಿಲ್ಪಕಲೆಯಲ್ಲಿ ಸತ್ಯಧರ್ಮ ತೀರ್ಥರು ಎತ್ತಿದ ಕೈ. ಆ ಸತ್ಯಧರ್ಮ ತೀರ್ಥರು ತಾವು ಸ್ವತಃ ಹನುಮಂತ ದೇವರ ಚಿತ್ರವನ್ನ ಬರೆದು ಬಂಗಾರದ ಮಣಿಯ ಮೇಲೆ, ಅದನ್ನ ಚಿತ್ರ ನಿಮಗೆ ಕಾಣಿಸ್ಲಿಕ್ಕಿಲ್ಲ, ದೂರದಿಂದ ಬೆಳಕು ಇದು ಆಗ್ತದೆ, ಅದು ಬಹಳ ಸುಂದರವಾದಂತಹ ಚಿತ್ರ. ಸತ್ಯಧರ್ಮ ತೀರ್ಥರು ತಮ್ಮ ಕೈಯಿಂದ ತೆಗೆದಂತಹ ಹನುಮಂತ ದೇವರ ಚಿತ್ರ ಇವತ್ತಿಗೂ ರಾಮದೇವರ ಮಂಟಪದಲ್ಲಿತ್ತು. ನಮ್ಮ ಗುರುಗಳು ಅದನ್ನ ತೊಟ್ಟಲದಲ್ಲಿ ಹಾಕ್ಸಿಟ್ಟಿದ್ದಾರೆ. ಇವತ್ತಿಗೂ ಅದು ರಾಮದೇವರ ಜೊತೆಗೆ ಪೂಜೆಯನ್ನು ಸ್ವೀಕಾರ ಮಾಡುತ್ತದೆ. ಇದು ಸತ್ಯಧರ್ಮದ ಕಲಾಕೌಶಲ. ಅದು ಅನಾಯಾಸೇನ ಹತ್ತಿರದಲ್ಲಿ ಇದ್ದುದರಿಂದ ನೀವು ನೋಡಬಹುದು ಅಂತನ್ನೋ ದೃಷ್ಟಿಯಿಂದ ತೋರಿಸ್ತಾ ಇದ್ದೇವೆ. ಇಂತಹ ಮಹಾನುಭಾವರು ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು. ಅವರ ಪೂರ್ವಾಶ್ರಮದ ಹೆಸರು ಘೂಳಿ ಬಾಳಾಚಾರ್ಯರು. ಏನು ಘೂಳಿ ಬಾಳಾಚಾರ್ಯರು ಅಂತ? ಘೂಳಿ ಮೇಲೆ ಕೂತು ಓಡಾಡ್ತಾ ಇದ್ರೇನು? ಅಲ್ಲ, ಘೂಳಿ ಬಾಳಾಚಾರ್ಯರು ಅಂದ್ರೆ ಮೈಸೂರು ಸಂಸ್ಥಾನದೊಳಗೆ ಆಗಿನ ಕಾಲದಲ್ಲಿ ರಾಜಕಾರಣದಲ್ಲಿ ಬೇರೆ ಬೇರೆ ರಾಜರುಗಳು, ಮಂತ್ರಿಗಳು, ದೂತರು ಬರುವಂತೆ ದೊಡ್ಡ ದೊಡ್ಡ ಪಂಡಿತರು ಬರ್ತಾ ಇದ್ರು. ಸಂಸ್ಥಾನದ ಮರ್ಯಾದೆಯನ್ನ ರಕ್ಷಣೆ ಮಾಡುವುದಕ್ಕಾಗಿ ಆ ಪಂಡಿತರ ಜೊತೆಗೆ ವಾದವನ್ನ ಮಾಡಿ ಗೆಲ್ಲುವಂತಹ ಆಸ್ಥಾನ ವಿದ್ವಾಂಸರನ್ನ ರಾಜರು ತಮ್ಮ ಸಂಸ್ಥಾನದೊಳಗೆ ಇಟ್ಟುಕೊಳ್ತಾ ಇದ್ರು. ತರ್ಕವೋ ವ್ಯಾಕರಣವೋ ವೇದಾಂತವೋ ಯಾವುದೇ ಇರ್ಬೋದು, ತರ್ಕೇ ವ್ಯಾಕರಣೇ ಚ ಜೈಮಿನಿನಯೇ ಮೀಮಾಂಸ ಶಾಸ್ತ್ರೇಪಿ ಚ ಸರ್ವಾನ್ ಪಂಡಿತ ತಲ್ಲಜಾನ್ ಮದಗಜಾನ್ ಮೈಸೂರು ವನಾಧಿಷ್ಠಿತಾನ್ ಅಂತಹ ಎಲ್ಲರನ್ನೂ ಸೋಲಿಸತಕ್ಕಂತಹ ವ್ಯಕ್ತಿಗಳನ್ನು ಇಟ್ಟುಕೊಳ್ತಾ ಇದ್ರು. ಇವರೇನ್ ಮಾಡ್ತಾ ಇದ್ರು ಅಂದ್ರೆ, ಸತ್ಯಧರ್ಮರು ಮಾಡಿದಂತಹ ಮಂಟಪ ಇವತ್ತಿಲ್ಲದೇ ಇದ್ರು ಕೂಡ ಅವರು ಮಾಡಿದಂತಹ ಸಣ್ಣ ಸಣ್ಣ ಪದಾರ್ಥಗಳನ್ನ ರಾಮದೇವರ ಗದ್ದುಗೆ ಇದು, ಎಲ್ಲ ಸತ್ಯಧರ್ಮರು ಮಾಡಿದಿರತಕ್ಕಂತಹ ಈ ಎಲ್ಲಿ ಯಾವುದನ್ನ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತದೆ, ಇನ್ ನಮಗೆ ಬರೀ ಚೆನ್ನಾಗಿ ಕಾಣಿಸೋದಷ್ಟೇ ಗೊತ್ತು. ಶಿಲ್ಪಶಾಸ್ತ್ರದ ಇನ್ನೂ ಹಿನ್ನೆಲೆ ಆಳ ಏನಿದೆ ನಮಗ್ ಗೊತ್ತಿಲ್ಲ, ಅದು ಯಾಕೆ ಅವರು ಅದನ್ನ ಅಲ್ಲಿ ಹಾಕಿದ್ದಾರೆ ಅಂತ. ಆದ್ರೆ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಅಷ್ಟು ಸುಂದರವಾಗಿ ಇದನ್ನೆಲ್ಲ ಜೋಡಿಸಿದ್ದಾರೆ. ರಾಮದೇವರಿಗೆ ಹಸರಿದೆ, ಸೀತೆಗೆ ಕೆಂಪಿದೆ ಕುಂಕುಮದ ಚಿನ್ನ. ಅದು ಸೀತಾದೇವಿಯ ಗದ್ದುಗೆಯಲ್ಲಿ ಹಸರಿಲ್ಲ, ಬರೀ ಕೆಂಪು. ಕೆಂಪು ಇದು ಕುಂಕುಮದ ಸಂಕೇತ, ಸೌಮಾಂಗಲ್ಯದ ಸಂಕೇತ. ಸ್ತ್ರೀ ಆದದ್ದರಿಂದ ಸೀತಾದೇವಿಗೆ ಕುಂಕುಮದ ಹರಳುಗಳನ್ನು ಜೋಡಿಸಿದ್ದಾರೆ ಅನ್ನೋದಕ್ಕಾಗಿ ಸೀತಾದೇವಿಯ ಮೇಲಿರುವಂತಹ ಪದಕಗಳು ಎರಡೂ ಕೆಂಪು ಪದಕಗಳು, ಅಲ್ಲಿ ಬೇರೆ ಪದಕಗಳು ಇಲ್ಲ, ಯಾಕೆ ಅಂದ್ರೆ ಅದು ಕುಂಕುಮದ ಸಂಕೇತ ಎಂಬುದಾಗಿ ಹೇಳ್ತಾರೆ. ಹೀಗೆ ಅವರಿಗೆ ಪಾಂಡಿತ್ಯವೂ ಹಾಗೆ, ಮಾತು ಹಾಗೆ, ಕಲೆಯೂ ಹಾಗೆ, ಎಲ್ಲವೂ ಹಾಗೆ. ಸರಿ, ಇದಾದ ನಂತರ ಸೇವಾ ಅಂತ ಸತ್ಯ ಘೂಳಿ ಬಾಳಾಚಾರ್ಯರು ಅಂತ ಅಂದ್ರೆ, ಹೀಗೊಬ್ರು ಪಂಡಿತರು ಬಂದಿದ್ದಾರೆ, ನೀವು ಬರಬೇಕು, ವಾಕ್ಯಾರ್ಥ ಮಾಡಬೇಕು ಅಂತ ಹೋಗಿ ಅವರನ್ನು ಕರೆಯೋ ಕಾರಣ ಇರಲಿಲ್ಲ. ಪಂಡಿತ ಊಹೊರಗೆ ಬರ್ತಾ ಇದ್ದಾನೆ ಅಂತ ಸುದ್ದಿ ಅವನ ಮೇಲೆ ಹೋಗಿ ಕೂತು ವಾಕ್ಯಾರ್ಥ ಮಾಡಿ, ಹೀಗಾಗಿ ಇವ್ರ ಹೆಸರೇ ಘೂಳಿ ಬಾಳಾಚಾರ್ಯರು ಅಂತ. ನಮ್ಮಗಳು ಆ ಘೂಳಿ ಬಾಳಾಚಾರ್ಯರ ಒರಿಜಿನಲ್ ಫೋಟೋ ಸಂಗ್ರಹ ಮಾಡಿ ನಮ್ಮ ಮಠದಲ್ಲಿ ಇಟ್ಟಿದ್ದಾರೆ. ಬಹಳ ಅವತ್ತಿನ ಕಾಲದ ಫೋಟೋ ಸಿಗೋದಿಲ್ಲ ನಿಜವಾಗಿ. ಆ ಘೂಳಿ ಬಾಳಾಚಾರ್ಯರ ಪೂರ್ಣಮದ ಅರ್ಥಾತ್ ಸತ್ಯಸಂತುಷ್ಟರ ಪೂರ್ವಾಶ್ರಮದ ಫೋಟೋ ಇವತ್ತಿಗೂ ನಮ್ಮ ಮಠದಲ್ಲಿ ಬೆಂಗಳೂರಿನಲ್ಲಿ ಇದೆ. ಅಂತಹ ಮಹಾನುಭಾವರು ಘೂಳಿ ಬಾಳಾಚಾರ್ಯರು. ಅವರಿಗೆ ಆಶ್ರಮವನ್ನು ಕೊಟ್ಟ ಸತ್ಯ ಸಂತುಷ್ಟರು ಅಂತ ಹೆಸರಿಡ್ತಾರೆ. ರಾಮದೇವರ ದರ್ಶನವನ್ನ ಮಾಡಿಕೊಳ್ಳುವುದಕ್ಕೆ ಹೋಗ್ತಾರೆ, ಸರ್ಪ ದರ್ಶನವಾಗ್ತದೆ. ಸತ್ಯಸಂಕಲ್ಪರಿಗೆ ಶರಣು ಹೋಗಿ ಅವರ ಅನುಗ್ರಹವನ್ನ ಪಡೆದುಕೊಂಡು ವಿಶೇಷವಾದ ರೀತಿಯಲ್ಲಿ ರಾಮದೇವರ ಸೇವಾ ಕೈಂಕರ್ಯವನ್ನ ಮಾಡತಕ್ಕಂಥವರಾಗ್ತಾರೆ ಸತ್ಯಸಂತುಷ್ಟ ತೀರ್ಥ ಶ್ರೀಪಾದಂಗಳವರು ಮಹಾನುಭಾವರು. ಅವರಿಗೆ ಪೂರ್ವಾಶ್ರಮದಲ್ಲಿ ಆನಂದ ಆಳ್ವಾರಂತ ಒಬ್ಬರ ಶಿಷ್ಯರು, ಅವರ ಮೇಲೆ ಬಹಳ ಅಭಿಮಾನ, ಯದ್ಯಪಿ ಅವರ ಮೇಲೆ ಅಭಿಮಾನ ಇವರಿಗೆ. ಹೀಗಾಗಿ
ಅವರು ಕೃಷ್ಣರಾಜ ಒಡೆಯರಿಗೆ ಹೇಳಿ ಆನಂದಾಳ್ವಾರರನ್ನ ಸಭೆಯಲ್ಲಿ ಕೂಡಿಸಿ ಭಾರಿ ಭಾರಿ ತರ್ಕ ವ್ಯಾಕರಣ ವಿದ್ವಾಂಸರ ಜೊತೆಗೆ ವಾಕ್ಯಾರ್ಥ ಮಾಡಿಸಿ ಅವರನ್ನ ಈ ಆನಂದಾಳ್ವಾರರಿಂದ ಸೋಲಿಸಿ ಇವರು ಮಹಾಪಂಡಿತರು ಅಂತ ತಮ್ಮ ಶಿಷ್ಯರನ್ನ ಸಮರ್ಥನೆ ಮಾಡಿ ಅವರಿಗೆ ವಿಶೇಷ ರಾಜಮರ್ಯಾದೆಯನ್ನು ಮಾಡಿಸ್ತಾರೆ ಗುಳಿಬಾಳಾಚಾರ್ಯ. ಇದಲ್ಲದೆ ವಿದ್ವತ್ ಸಭೆಯನ್ನ ಮಾಡಿ ದೊಡ್ಡ ದೊಡ್ಡ ವಿದ್ವಾಂಸರನ್ನ ಕಾಶಿ ತಿಮ್ಮನಾಚಾರ್ಯರು ಬ್ರಹ್ಮಾಂಡ ವಿಷ್ಣುಪಾದಾಚಾರ್ಯರು ಆನಂದ ಆಳ್ವಾರರು ಇವರನ್ನೆಲ್ಲ ಸೇರಿಸಿ ತಾಮ್ರಪರ್ಣಿಯಾಚಾರ್ಯರು ಇವರನ್ನೆಲ್ಲ ಸೇರಿಸಿ ದೊಡ್ಡ ಸಭೆ ಮಾಡ್ತಾರೆ. ಸ್ವತಃ ತಾನೇ ವಾಕ್ಯಾರ್ಥ ಮಾಡ್ತಾರೆ ಗುಳಿಬಾಳಾಚಾರ್ಯರ ಹೇಳಿ ಕೇಳಿ ವಾಕ್ಯಾರ್ಥ ಮಾಡಿ ರಾಜರಿಗೆ ಹೇಳ್ತಾರೆ ಈ ಸಭೆಗೆ ಬಂದಂತಹ ಪಂಡಿತರ ಖರ್ಚೆಲ್ಲ ನಿಂದು ಪ್ರತಿಯೊಬ್ಬರಿಗೂ ಸಮೃದ್ಧವಾದ ದಕ್ಷಿಣೆಯನ್ನು ಕೊಡಬೇಕು ಯಾರಿಗೂ ಅಸಂತೋಷ ಮಾಡಬಾರದು ಅಂತ ಹೇಳಿದ್ರೆ ನೋಡ್ರಿ ರಾಜನ ಮೇಲೆ ಏನು ವರ್ಚಸ್ಸೆ ಇತ್ತು ಸ್ವಾಮಿಗಳದು ಒಂದು ಗೊತ್ತಾಗ್ತದೆ. ಆಗಲಿ ಸ್ವಾಮಿ ಅಂತ ಹೇಳಿ 3,000 4,000 ಬಂಗಾರದ ನಾಣ್ಯಗಳನ್ನ ತರಿಸಿ ಅಲ್ಲಿ ವಾಕ್ಯಾರ್ಥಕ್ಕೆ ಕುಳಿತಿರತಕ್ಕಂತಹ ಪಂಡಿತರಿಗೆ ತನ್ನ ಇಚ್ಛೆಗೆ ಬಂದಂತೆ ಕೈಗೆ ಎಣಸೋದಿಲ್ಲ ಏನಿಲ್ಲ ಕೈಗೆ ಬಂದ ಹಾಗೆ ಅವರಿಗೆ ಬಂಗಾರದ ನಾಣ್ಯಗಳನ್ನ ಸುರಿದು ಅವರಿಗೆ ಪ್ರತಿಯೊಬ್ಬ ಪಂಡಿತರಿಗೂ ಸಂತೋಷ ಪಡಿಸಿ ಕಳಿಸ್ತಾನೆ. ಸತ್ಯಸಂಕಲ್ಪ ಸತ್ಯಸಂತುಷ್ಟ ತೀರ್ಥ ಶ್ರೀಪಾದಂಗಳವರು ಅರಮನೆಯಲ್ಲೇನೆ ವಿದ್ವತ್ ಸಭಾ ಮಾಡಿ ಪಂಡಿತರಿಗೆ ಬಂಗಾರದ ನಾಣ್ಯಗಳನ್ನ ಸಮೃದ್ಧವಾಗಿ ಕೈ ತುಂಬ ರಾಜರ ಕೈಯಿಂದಲೇ ಕೊಡಿಸಿ ಸಂತೋಷ ಪಡಿಸಿ ಕಳಿಸ್ತಾರೆ. ಹೀಗೆ ಪಂಡಿತರನ್ನ ಪೋಷಣೆ ಮಾಡಿದಂತಹ ಒಂದು ಔದಾರ್ಯ ಹಾಗೂ ಅನುಗ್ರಹ ಬುದ್ಧಿ ಇದನ್ನು ನಾವು ಸತ್ಯಸಂತುಷ್ಟ ತೀರ್ಥ ಶ್ರೀಪಾದಂಗಳವರಲ್ಲಿ ಕಾಣುತ್ತೇವೆ. ಅಂತಹ ಮಹಾನುಭಾವ ಕಾಲದಲ್ಲಿ ಒಬ್ರು ಇದ್ರು, ಅವರು ಮತ್ತೆ ಕುಂಭಕೋಣದ ದಿವಾನರ ಕಡೆಯಿಂದ ದಿವಾನ ವೆಂಕಟರಾಯರ ಕಡೆಯಿಂದ ಅಲ್ಲಿ ಅವತ್ತು ಬ್ರಿಟಿಷ್ ಸರ್ಕಾರ ಪ್ರಾರಂಭ ಆಗಿತ್ತು. ಬ್ರಿಟಿಷ್ ಸರ್ಕಾರದ ಕೆಲವು ಅಧಿಕಾರಿಗಳಿಂದ ಹಾಗೂ ದಿವಾನ ವೆಂಕಟರಾಯರಿಂದ ಕುಂಭಕೋಣದ ಸಂಸ್ಥಾನದಿಂದ ಶಾಸನ ಪತ್ರಗಳನ್ನ ತರಿಸಿ ನಮಗೆ ಸನ್ಯಾಸ ಕೊಡಬೇಕು ಅಂತ ಒಬ್ಬರು ತಾವೇ ಪ್ರಯತ್ನವನ್ನ ಮಾಡ್ತಾರೆ. ಆಗ ಮಠದಲ್ಲಿರತಕ್ಕಂತಹ ಎಲ್ಲ ಮುಖ್ಯ ಮುಖ್ಯ ದೊಡ್ಡ ದೊಡ್ಡ ವಿದ್ವಾಂಸರು ಸ್ವಾಮಿಗಳ ಇಚ್ಛೆಗೆ ಬಂದದ್ದು ಆಗಬೇಕೇ ಹೊರತು ಯಾವುದೋ ಬ್ರಿಟಿಷ್ ಅಧಿಕಾರಿ ಯಾವುದೋ ಸಂಸ್ಥಾನದ ರಾಜ ಹೇಳಿದ್ದನ್ನ ಕೇಳುವಂತಹ ಮಠ ಅಲ್ಲ ಇದು. ಆದ್ದರಿಂದ ಯೋಗ್ಯರಾದಂತಹ ವಿದ್ವಾಂಸರಿಗೆ ಉತ್ತರಾಧಿಕಾರವನ್ನು ಕೊಡಬೇಕು ಅಂತ ಹೇಳಿ ಆಗ ಸತ್ಯಸಂಧರ ವಶದಲ್ಲಿ ಬಂದಿರತಕ್ಕಂತಹ ಒಬ್ಬ ಹಾವೇರಿ ಗುರುರಾಜಾಚಾರ್ಯರು ಅಂತಿರ್ತಾರೆ, ಹಾವೇರಿ ಮನತನದವರು ಸತ್ಯಸಂಧರು, ಹಾವೇರಿ ಗುರುರಾಜಾಚಾರ್ಯರು ಅಂತ ಸಿಗ್ತಾರೆ. ಅವರನ್ನ ಆರಿಸಿ ಅವರಿಗೆ ಆ ಬ್ರಿಟಿಷರು ಕುಂಭಕೋಣದ ಸಂಸ್ಥಾನದವರು ಕೊಟ್ಟಂತಹ ಶಾಸನಗಳನ್ನೆಲ್ಲ ಹರಿದು ಅದನ್ನ ತಿರಸ್ಕಾರ ಮಾಡಿ ಸತ್ಯಸಂತುಷ್ಟ ತೀರ್ಥ ಶ್ರೀಪಾದಂಗಳವರು ತಾವು ತಮ್ಮ ಇಚ್ಛೆಯಂತೆ ಆ ಹಾವೇರಿ ಗುರುರಾಜಾಚಾರ್ಯರೆಂಬ ಸಾತ್ವಿಕ ವ್ಯಕ್ತಿಗಳಿಗೆ ಆಶ್ರಮವನ್ನ ಕೊಟ್ಟು ಸತ್ಯ ಪರಾಯಣ ತೀರ್ಥರು ಅಂತ ನಾಮಕರಣವನ್ನು ಮಾಡಿದ್ರು. ಆ ಸತ್ಯ ಸಂತುಷ್ಟ ತೀರ್ಥರು ಮೈಸೂರಿನಲ್ಲೇ ವೃಂದಾವನಸ್ಥರಾಗ್ತಾರೆ ತಮ್ಮ ಗುರುಗಳ ಸನ್ನಿಧಾನದಲ್ಲಿ.